हेलो स्टूडेंट्स मत इन इंडेक्स नंबर क्यूएबीडी क्यूएमबी के ओके इन मेथड अंदर फिशर्स आइडियल इंडेक्स नंबर इन मेथड्स ना फैमिली बजेट मेथड मत एग्रीगेट एक्सपेंडिचर मेथड अंत नोडी फैमिली बजेट मेथड के फार्मूला एग्रीगेटिव एक्सपेंडिचर मेथड के फार्मूला नोडी फर्स्ट वी विल लर्न फैमिली बजेट मेथड ओके ना फैमिली बजेट मेथड अल्ली फार्मूला P01 इज इक्वल्स टू समेशन IW डिवाइडेड बाय समेशन W ಅಂತ ಮಾಡ್ತೀವಿ समेशन IW डिवाइडेड बाय समेशन W नेक्स्ट वी आर गोइंग टू अग्रीगेट एक्सपेंडिचर मेथड ಅಲ್ಲಿ ಇದಕ್ಕೆ ಇಂಟು 100 ಹಾಕಿ ಎಕ್ಸ್ಪೆಂಡಿಚರ್ ಮೆಥಡ್ ಇದಕ್ಕೆ ಸೇಮ್ ಅವಾಗಲೇ ಮಾಡಿದ್ರಲ್ಲ ಫಿಷರ್ಸ್ ಇಂಡೆಕ್ಸ್ ಅಲ್ಲಿ P01 ಇಸ್ ಈಕ್ವಲ್ಸ್ ಟು ಸಮೇಷನ್ P1Q0 ಡಿವೈಡೆಡ್ ಬೈ ಸಮೇಷನ್ P0Q0 ಅಂತ ಮಾಡ್ತೀವಿ ಓಕೆನಾ ಇಂಟು 100 ಈ ಫಾರ್ಮುಲಾ ಗ್ರಾಫ್ ಇಟ್ಕೊಳ್ಳೋದು ತುಂಬಾ ಈಸಿ ಯಾಕೆಂದ್ರೆ ಫಿಷರ್ಸ್ ಇಂಡೆಕ್ಸ್ ಅಲ್ಲಿ ಫಸ್ಟ್ ಇದಿತ್ತಲ್ಲ ಫಸ್ಟ್ ಈಕ್ವೇಶನ್ ಅದನ್ನೇ ಹಾಕ್ಬೇಕಾಗುತ್ತೆ ಇದು ಮಾತ್ರ IW ಡಿವೈಡೆಡ್ ಬೈ W ಅಂತ ಬರುತ್ತೆ ಈಗ ಫಸ್ಟ್ ಕೊಟ್ಟಿರೋ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ ಕನ್ಸ್ಟ್ರಕ್ಟ್ ದ ಕನ್ಸ್ಯೂಮರ್ ಇದು 2019 ಬಿಕಾಮ್ ಗೆ ಕೇಳಿರ್ತಕ್ಕಂಥ ಕ್ವಶನ್ ಓಕೆನಾ 6 ಮಾರ್ಕ್ಸ್ ಕೇಳಿದ್ದಾನೆ ಅಲ್ಲಿ ಕೇಳಿರೋದು ಏನಂತ ನೋಡೋಣ ಕನ್ಸ್ಟ್ರಕ್ಟ್ ದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಯೂಸಿಂಗ್ ಫ್ಯಾಮಿಲಿ ಬಜೆಟ್ ಮೆಥಡ್ ಐಟಮ್ಸ್ ABCDEF ಯೂನಿಟ್ಸ್ ಅಂತ ಹೇಳಿದ್ರೆ ಕ್ವಾಂಟಿಟಿ ಕೊಟ್ಟಿದ್ದಾನೆ ಬೇಸ್ ಇಯರ್ ಕ್ವಾಂಟಿಟಿ ಕೊಟ್ಟಿದ್ದಾನೆ 180 30 10 8 ಅಂತೇಳಿ ಬೇಸ್ ಇಯರ್ ಅಂದ್ರೆ 2015 ಇದೆ ಕರೆಂಟ್ ಇಯರ್ ಅಂದ್ರೆ 2018 ಇದೆ ಎರಡರದ್ದು ಪ್ರೈಸ್ ಕೊಟ್ಟಿದ್ದಾನೆ ಈಗ ಫಸ್ಟ್ ಟೇಬಲ್ ಹಾಕೋಣ ಟೇಬಲ್ ಅಲ್ಲಿ ಏನ್ ಹೇಳ್ತಾರೆ ನೋಡೋಣ ಓಕೆನಾ ಟೇಬಲ್ ಅಲ್ಲಿ ಫಸ್ಟ್ ಐಟಮ್ಸ್ ಐಟಮ್ಸ್ ಏನೇನಿದೆ ಅಂತ ನೋಡೋಣ ಎ ಬಿ ಸಿ ಡಿ ಇ ಅಂಡ್ ಎಫ್ ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ ಪ್ರೈಸ್ ಆಫ್ ಏನದು ಬೇಸ್ ಇಯರ್ ಅಂದ್ರೆ 2015 ನಮ್ಮನ್ನ ನಾವು ಬೇಸ್ ಇಯರ್ ಅಂತ ತಗೋಣ 2015 ಪ್ರೈಸ್ ಎಷ್ಟಿದ್ಯಪ್ಪ ಅಂದ್ರೆ 40 30 70 13 20 and 900 ಅಂತ ಹೇಳಿದ್ದಾನೆ ನೆಕ್ಸ್ಟ್ ಕರೆಂಟ್ ಇಯರ್ ಪ್ರೈಸ್ ಕೊಟ್ಟಿದ್ದಾನೆ ಅಂದ್ರೆ 2018 ಪ್ರೈಸ್ ಕೊಟ್ಟಿದ್ದಾನೆ ಅದನ್ನ ಕರೆಂಟ್ ಇಯರ್ ಪ್ರೈಸ್ ಅಂತ ಹೇಳ್ತೀನಿ 60 45 100 50 40 and 1200 ಅಂತ ಹೇಳಿದ್ದಾರೆ ಹಾಗೆ ಬೇಸ್ ಇಯರ್ ದ ಕ್ವಾಂಟಿಟಿ ಕೊಟ್ಟಿದ್ದಾನೆ ಅಂದ್ರೆ Q0 ಕೊಟ್ಟಿದ್ದಾನೆ ಯೂನಿಟ್ಸ್ ಅಲ್ಲಿ 100 80 30 10 8 2 ಓಕೆನಾ ಇಷ್ಟೇ ಕೊಟ್ಟಿರೋದು ಕ್ವಶನ್ ಅಲ್ಲಿ ಇನ್ನೇನು ಕೊಟ್ಟಿಲ್ಲ ಈಗ ಈ ಕ್ವಶನ್ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ ಫಸ್ಟ್ ನಮಗೆ ಫಾರ್ಮುಲಾ ನೋಡಿ ಸಮೇಷನ್ IW ಡಿವೈಡೆಡ್ ಬೈ W ಅಂತ ಹೇಳ್ತಿದ್ದಾನೆ ಕರೆಕ್ಟಾ ಈಗ ಐ ಅಂದ್ರೆ ಏನು W ಅಂದ್ರೆ ಏನು ಈಗ ಐ ಇಸ್ ಈಕ್ವಲ್ಸ್ ಟು ಇದನ್ನ ಪ್ರೈಸ್ ರಿಲೇಟಿವ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಪ್ರೈಸ್ ರಿಲೇಟಿವ್ ಐ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ P1 ಡಿವೈಡೆಡ್ ಬೈ P0 ಇಂಟು 100 ಐ ಹೆಂಗ್ ಬರುತ್ತದೆ ಸಿ ಐ ಇಸ್ ಈಕ್ವಲ್ಸ್ ಟು ಓಕೆನಾ P1 ಡಿವೈಡೆಡ್ ಬೈ P0 ಇಂಟು 100 ಐ ಬರುತ್ತೆ ಈಗ ನೀವೇ ಕ್ಯಾಲ್ಕುಲೇಟರ್ ತಗೊಳ್ಳಿ ಇದನ್ನ ನೀವೇ ಮಾಡಬೇಕು ನೋಡಿ 60 ಡಿವೈಡೆಡ್ ಬೈ 40 ಇಂಟು 100 ಕರೆಕ್ಟಾ P1 ಎಸ್ ಇದೆ 60 ಇಲ್ಲಿ ಎಸ್ ಇದೆ 40 ಹೌದಾ ಎಷ್ಟ್ ಬರುತ್ತೆ 150 ಬರುತ್ತೆ 45 ಡಿವೈಡೆಡ್ ಬೈ 30 ಇಂಟು 100 133.33 ನಾ ಕರೆಕ್ಟ್ ಆಗಿ ಹೇಳಬೇಕು ನೀವು 66.66 ಸರ್ ಜಾಸ್ತಿ ಬರುತ್ತೆ ಸರ್ 45 ಡಿವೈಡೆಡ್ ಬೈ 30 ಇಂಟು 100 150 ನಾ ಓಕೆ 100 ಡಿವೈಡೆಡ್ ಬೈ 70 ಇಂಟು 100 142.85 50 ಡಿವೈಡೆಡ್ ಬೈ 30 ಇಂಟು 100
60% 166.6 67 okay na 40 divided by 20 into 100 is 200 okay na 1200 divided by 900 133.33 so namge I value bantu correct ah next w w andre eno w is nothing but p0 into q0 w andre eno p0 into q0 ಅರ್ಥ ಆಗ್ತಿದ್ಯಾ ಈಗ ಪಿ ಜೀರೋ ಇಲ್ಲಿದೆ ಕ್ಯೂ ಜೀರೋ ಇಲ್ಲಿದೆ 4000 ಆಗುತ್ತೆ ಕರೆಕ್ಟ್ ನೆಕ್ಸ್ಟ್ 30 × 80 ಎಂಟ್ನೂರ್ ಇಪ್ಪತ್ನಾಲ್ಕು 2400 ಏಳ್ನೂರ್ ಇಪ್ಪತ್ತೊಂದು 200 300 ಇಂಟು 200 300 ಎಂಟೆರಡು 16 9 18 100 ಕರೆಕ್ಟ್ ಈಗ ನಮ್ಗೆ ಪಿ ಜೀರೋ ಕ್ಯೂ ಜೀರೋ ಇಸ್ ನಥಿಂಗ್ ಬಟ್ ಡಬ್ಲ್ಯೂ ಡಬ್ಲ್ಯೂ ಅಂದ್ರೆ ಏನೋ ಪಿ ಜೀರೋ ಕ್ಯೂ ಜೀರೋ ಈಗ ಐ ಡಬ್ಲ್ಯೂ ಮಾಡ ಐ ಡಬ್ಲ್ಯೂ ಐ ಡಬ್ಲ್ಯೂ ಅಂದ್ರೆ ದಿಸ್ ಇಂಟು ದಿಸ್ 15 × 4 = 60 ನಾಲ್ಕು ಸೊನ್ನೆ 1, 2, 3, 4 lakhs ನಾವು 150 × 2400 150 × 2,000 3,60,000 ನೆಕ್ಸ್ಟ್ ಈಸ್ ಕೇರ್ಫುಲ್ ಆಗಿ ಮಾಡಿ 142.85 × 2,100 ಇದನ್ನ 2,99,3 lakhs ಮಾಡ್ಬೋಣ ಅಪ್ರಾಕ್ಸಿಮೇಟ್ ಓಕೆನಾ ಓಕೆ ಯು ಕ್ಯಾನ್ ಟೇಕ್ ಇಟ್ ಬಟ್ ಇಟ್ ವಿಲ್ ಕಮ್ ಲೈಕ್ ದಟ್ ಇದನ್ನ ಫ್ರಾಕ್ಷನ್ ಬರುತ್ತಲ್ವಾ ಅದನ್ನ ಮಲ್ಟಿಪ್ಲೈಡ್ ಬೈ 2100 ಅಂದ್ರೆ ಇಷ್ಟೇ ಬರುತ್ತೆ ಇದನ್ನ ಇನ್ನೂ ಕಂಟಿನ್ಯೂಯೇಷನ್ ಬರುತ್ತಲ್ವಾ ಅದಕ್ಕೆ 3 lakhs ಮಾಡ್ಬಿಡಿ ನೆಕ್ಸ್ಟ್ 166.66 × 300 5 lakhs ಬರ್ತಾ ಇದೆ ಓಕೆನಾ ನೆಕ್ಸ್ಟ್ 200 × 160 200 × 160 3,20,000 32,000 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 2,39,994 2,39,994 2,40,000 ಎಷ್ಟಿದೆಯೋ ಅಷ್ಟು ಕ್ಯಾಲ್ಕುಲೇಟರ್ ಇಂಟು 1800 ಎಷ್ಟು ಬರುತ್ತೆ 2,39,000 × 1,800 2,39,999 ಈಗ ನಮಗೆ ಐ ಡಬ್ಲ್ಯೂ ಗೊತ್ತಾಯ್ತು ಡಬ್ಲ್ಯೂ ಗೊತ್ತಾಯ್ತು ಕರೆಕ್ಟ್ ಈಗ ಐ ಡಬ್ಲ್ಯೂನ ಡಬ್ಲ್ಯೂನ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ನಾನೇ ಹೇಳ್ಬಿಡ್ತೀನಿ ಓಕೆನಾ 2, 4, 7, 12, 18, 1, 3, 6, 9, 15,82,000 15,82,000 ಡಬ್ಲ್ಯೂ ಕ್ಯಾಲ್ಕುಲೇಟ್ ಮಾಡ 6, 8, 9, 10, 13, 17, 17 ಒನ್ ಕ್ಯಾರೀಸ್ 2, 2 + 2, 4, 6, 10, 10,760 ನಾವು ಲೆಟ್ ಅಸ್ ಟೇಕ್ IW is 15,82,000 divided by 10,760 × 100. Yes, what is the answer? 560 × 100. 14,702. Hey, ಏನ್ ಕ್ಯಾಲ್ಕುಲೇಟ್ ಮಾಡ್ತಿರೋ ನೀವೆಲ್ಲ
summation IW divided by So ಇಲ್ಲಿ ಸಮೇಷನ್ ಐ ಡಬ್ಲ್ಯೂ ಡಿವೈಡೆಡ್ ಬೈ ಡಬ್ಲ್ಯೂ ಇಲ್ಲಿ ಇಂಟು ಹಂಡ್ರೆಡ್ ಹಾಕಿದ್ರಲ್ವಾ ಫಾರ್ಮುಲಾ ಇಂಟು ಹಂಡ್ರೆಡ್ ಇಲ್ಲ ಸೊ ಅಲ್ಲಿಗೆ 15,82,000 ಡಿವೈಡೆಡ್ ಬೈ 10,760 ಯುವರ್ ಆನ್ಸರ್ ಈಸ್ 147.02 ಅಲ್ಲಿಗೆ ನಾವು ಫ್ಯಾಮಿಲಿ ಬಜೆಟ್ ಮೆಥಡ್ ಮಾಡೋದು ಈಗ ನೆಕ್ಸ್ಟ್ ಏನಿದೆ ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಮೆಥಡ್ ಇದೆ ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಮೆಥಡ್ ಫಾರ್ಮುಲಾ ಏನು P1 Q0 divided by P0 Q0. See, already P0 Q0 is nothing but W. ನಮಗೆ ಇನ್ನೇನ್ ಬೇಕು ಪಿ ಒನ್ ಇಂಟು ಕ್ಯೂ ಜೀರೋ ಬೇಕು ಅದೊಂದು ಕ್ಯಾಲ್ಕುಲೇಟ್ ಮಾಡೋದು ಆಗಬೇಕು ಪಿ ಒನ್ ಇಂಟು ಕ್ಯೂ ಜೀರೋ ಈಗ ಪಿ ಒನ್ ಇಲ್ಲಿದೆ ಕ್ಯೂ ಜೀರೋ ಇಲ್ಲಿದೆ 6,000 ಕರೆಕ್ಟಾ ಇಲ್ಲಿ 45 ಇಂಟು 80 ಎಷ್ಟು ಬರುತ್ತೆ 3,600 ಇದು 3,000 ಓಕೆನಾ ಇದು 500 ಇದು ಎಂಟ್ನಾಲ್ಕು 32 ಓಕೆನಾ ಇದು 12 24 2,400 ಈಗ ಇದನ್ನ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 2 4 7 12 18 1 3 3 6 9 15,820 ಬರ್ತದೆ ಕರೆಕ್ಟಾ ಈಗ ಪಿ ಒನ್ ಕ್ಯೂ ಜೀರೋ ಎಷ್ಟಿದೆ 15,820 ಡಿವೈಡೆಡ್ ಬೈ 10,760 ಇಂಟು 100 ಎಷ್ಟು ಬರುತ್ತೆ ಹೇಳಿ 147.02 ಬರ್ತಾ ಇದೆಯಾ 147.02 ಕರೆಕ್ಟ್ ಆಗಿ ಬರ್ತದೆ ಯಾಕೆಂದ್ರೆ ಇದಕ್ಕೂ ಇದಕ್ಕೂ ಆನ್ಸರ್ ಸೇಮ್ ಬರಲೇಬೇಕು ಅರ್ಥ ಆಗ್ತಿದ್ಯಾ ಬರುತ್ತೆ ಕೂಡ ಸೊ ಇದು ನಾವು ಏನಂತ ಹೇಳ್ತೀವಿ ಫ್ಯಾಮಿಲಿ ಬಜೆಟ್ ಮೆಥಡ್ ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಮೆಥಡ್ 6 ಮಾರ್ಕ್ಸ್ ಕೇಳ್ತಾರೆ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಬಾಯ್.